ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಹರಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳುಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಲ ನಾವು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾವಿಲ್ಲಿ ಮೂರು ಚೈನ್ಗಳನ್ನು ತೊಗೋಬೇಕು. 1, 2, 3 ಈ ರೀತಿ ಮೂರು ಚೈನ್ನ ತೊಗೊಂಡು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು, ಅಂದರೆ ತ್ರಿಬಲ್ ಕ್ರೋಷ ಈ ಥರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಷನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇವಾಗ ಇನ್ನೊಂದು ತ್ರಿಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ನೋಡಿ, ಪಕ್ಕದಲ್ಲೇ ನಾವು ಎರಡು ತ್ರಿಬಲ್ ಕ್ರೋಷಗಳನ್ನು ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಈ ರೀತಿ ಎರಡು ತ್ರಿಬಲ್ ಕ್ರೋಷನ ಪಕ್ಕದಲ್ಲೇ ತೊಗೊಂಡಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೀಡಿಯಂ ಸೈಜ್ ಇರೋ ಯಾವ ಬೀಡ್ಸ್ ಆದರೂ ನೀವು ಇನ್ಸರ್ಟ್ ಮಾಡ್ಕೋಬೋದು. ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು, ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ಇವಾಗ 1, 2, 3 ಮೂರು ಇಲ್ಲ ಅಂದರೆ ನಾಲ್ಕು ಚೈನ್ಗಳನ್ನು ಈ ರೀತಿಯಾಗಿ ತಗೊಂಡು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮೂರು ಚೈನ್ ತೊಗೊಂಡಿರ್ತೀವಲ್ವ, ಆ ಗ್ಯಾಪಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆ ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಚೈನ್ನ ತೊಗೋಬೇಕಾಗತ್ತೆ. ಈ ರೀತಿ ಲಾಕ್ ಮಾಡಿ ಆದಮೇಲೆ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೆಕ್ಸ್ಟು ನಾಲ್ಕು ಚೈನ್ ಏನು ತೊಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಮತ್ತು ಥ್ರೆಡ್ನ ಎಳ್ಕೊಂಡು ಇವಾಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದ್ಸಲ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾವು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಇನ್ನೂ ಒಂದು ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಅದೇ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆ ಬೀಡ್ಸ್ ಸುತ್ತ ಕವರ್ ಆಗುತ್ತೆ, ಹಾಫ್ ಬೀಡ್ಸ್ ಏನಿದೆ ಆ ಹಾಫ್ ಬೀಡ್ಸಿಗೆ ಸುತ್ತ ಮೂರು ಬೀಡ್ಸ್ಗಳು ಕವರ್ ಆಗುತ್ತೆ. ಈ ರೀತಿಯಾಗಿ ಬರಬೇಕು ಡಿಸೈನು. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ನಾವು ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು. ಎರಡು ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ಥರ ಟೋಟಲ್ ಆಗಿ ಒಂದು 6 ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಡಬಲ್ ಕ್ರೋಶನ ತಗೋಬೋದು. 5 ಇಲ್ಲಾಂದರೆ 6 ಡಬಲ್ ಕ್ರೋಶನ ತಗೊಂಡು ಈ ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ 6 ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಎರಡು ತ್ರಿಬಲ್ ಕ್ರೋಶನ ಕೂಡ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ 6 ಡಬಲ್ ಕ್ರೋಶನ ಈ ರೀತಿಯಾಗಿ ತಗೋಬೇಕಾಗತ್ತೆ ನಾವು. ನೋಡಿ, ಈ ಥರ ಈ ರೀತಿಯಾಗಿ ಬರುತ್ತೆ ನಮಗೆ ಅರ್ಚು. ಬೇಕು ಅಂದರೆ ಅಲ್ಲೇ ಲಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಚೈನ್ನ ತೊಗೋಬೋದು. ಲಾಕ್ ಮಾಡ್ದಲೇ ಹಾಗೇ ಚೈನ್ ಕೂಡ ತೊಗೋಬೋದು. ನೋಡಿ, ಇಲ್ಲಿ ಎಷ್ಟು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅಷ್ಟು ಚೈನ್ನ ತೊಗೋಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ 6 ಚೈನ್ಗಳನ್ನು ತೊಗೊಳ್ತಾ ಇದ್ದೀನಿ. 6 ಚೈನ್ನ ತೊಗೊಂಡು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಫಸ್ಟು ಡಬಲ್ ಕ್ರೋಶ ಏನಿರುತ್ತೆ, ಫಸ್ಟು ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಕರೆಕ್ಟಾಗಿ ನೋಡಿಕೊಂಡು ಫಸ್ಟು ಡಬಲ್ ಕ್ರೋಶದ ಹೋಲಿಗೇ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ನೋಡಿ, ಇಲ್ಲಿ 6 ಚೈನ್ಗಳು ಬಂದಿದೆ. ಇವಾಗ 6 ಚೈನ್ಗೆ ನಾವು ಡಿಸೈನ್ನ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗಲ್ಲಿ 2 ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು 6 ಚೈನ್ ಏನಿದೆ ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗಬೇಕಾಗತ್ತೆ. 6 ಚೈನ್ ತೊಗೊಂಡಿರೋದ್ರಿಂದ ನಾನಿಲ್ಲಿ 12 ಡಬಲ್ ಕ್ರೋಶಗಳನ್ನು ತೊಗೊಳ್ತಾ ಇದ್ದೀನಿ. ನೀವೆಷ್ಟು ಚೈನ್ ತೊಗೊಂಡಿರ್ತೀರ ಅದರ ಡಬಲ್ ಅಷ್ಟು ನಾವು ಡಬಲ್ ಕ್ರೋಶನ ನಾವಿಲ್ಲಿ ತೊಗೋಬೇಕಾಗತ್ತೆ. ಈಸಿಯಾಗಿ ಹಾಕ್ತಾ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ 2 ಚೈನ್ ತೊಗೊಳ್ಳೋದು ಮತ್ತು ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋದರೆ ಆಯಿತು.
ಆರು ಚೈನ್ ಗ್ಯಾಪಲ್ಲಿ ಟೋಟಲ್ ಆಗಿ 12 ಡಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕಾಗತ್ತೆ. ನೀಟಾಗಿ ಹಾಕ್ತಾ ಹೋಗ್ಬೋದು ಡಿಸೈನು, ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ. ತುಂಬ ಈಸಿ ಇದೆ ಡಿಸೈನು, ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಷ್ಟೇ ಡಿಸೈನ್ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ನಾನಿಲ್ಲಿ ಆರು ಚೈನ್ ಗ್ಯಾಪಲ್ಲಿ ಟೋಟಲಾಗಿ 12 ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ 12 ಡಬಲ್ ಕ್ರೋಶಗಳನ್ನು ತಗೊಂಡು ಈ ಥರ ಆರಿಸಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾವಿದನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇಷ್ಟ ಇದು ಡಿಸೈನು, ಒಂದು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿದೆ ಡಿಸೈನು, ಹುಡುಕ್ತಾ ಇರ್ತೀರಾ ಡಿಫ್ರೆಂಟಾಗಿ ಒಂದು ಡಿಸೈನ್ ಬೇಕು ಅಂತ. ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಒಂದು 3 ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಹತ್ತತ್ರ ಆಗಿಬಿಡುತ್ತೆ ಅರ್ಚು. ಹಾಗಾಗಿ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡಿರೋದು, ಹಾಗಾಗಿ ಇಲ್ಲಿ 3 ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ. ನೋಡಿ, ಆರ್ಚ್ ಕಾಣ್ತಾ ಇದೆ ಅಲ್ವಾ, ಸ್ವಲ್ಪ ಮುಂದೆ ಬರುತ್ತೆ. ಹಾಗಾಗಿ ನಾನಿಲ್ಲಿ ಬಟ್ಟೆಗೆ 3 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ನ ತೊಗೊಂಡು ಮತ್ತೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಫಸ್ಟಲ್ಲಿ ಒಂದು ಆರ್ಚ್ನ ಯಾವ ರೀತಿ ಮಾಡಿದ್ದೀನಲ್ವಾ, ಅದೇ ಥರ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಹಾಕೋದನ್ನು ಕಲಿತ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದಷ್ಟೇ. ಒಂದು ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು. ನೋಡಿ, ಈ ರೀತಿ 2 ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಮತ್ತೆ ನಾವಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಈ ರೀತಿ ಪರ್ಲ್ ಬೀಡ್ಸು ಹಾಗೆ ಕ್ರಿಸ್ಟಲ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಆರ್ಚ್ನ ಮಾಡ್ಕೊಳ್ಳೋದು. ತುಂಬ ಈಸಿ ಇದೆ ಡಿಸೈನು, ಒಂದು ಆರ್ಚ್ನ ಕಲ್ತ್ಕೊಂಡ್ರೆ ಮತ್ತೆ ನಿಮಗೆ ಈಸಿ ಆಗುತ್ತೆ ಡಿಸೈನು. ನೋಡಿ, ಈ ಥರ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಕೋದು ಕೂಡ ತುಂಬಾ ಸುಲಭ. ಎಂಡಿಂಗಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 2 ಇಲ್ಲ ಒಂದು 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಹಾಗೆ ಹಾಕೋದು ಕೂಡ ತುಂಬ ಈಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿಗೆ ಹಾಕಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನು. ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಕುಚ್ಚು ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ್ನ ತೊಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ಆದರೆ ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ನೀವು ಆರ್ಚ್ನ ಮಾಡ್ಕೊಳ್ಳಿ, ಯಾಕಂದರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 500 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಹಾಗಾಗಿ. ಹಾಗೆ ಇವಾಗಷ್ಟೇ ನಾವು ಡಿಸೈನ್ನ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.